ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಶಾಸ್ತ್ರ ವಿಭಾಗದ ಆರನೇ ಅಧ್ಯಾಯ ಆಗಿರತಕ್ಕಂತಹ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಈ ಒಂದು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಹಾಗೆ ಇದು ಎರಡನೇ ಭಾಗ ಆಗಿದೆ ಮೊದಲನೇ ಭಾಗವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಆ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಭಾಗ ಒಂದರ ವಿಡಿಯೋವನ್ನು ದಯವಿಟ್ಟು ನೀವು ಅದನ್ನು ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ ಪಾಠ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಅದರ ಮುಂದುವರೆದ ಭಾಗ ಆರ್ಥಿಕ ಅಸಮಾನತೆ ಆಗಿರಬಹುದು ಬಡತನ ಕಳ್ಳ ಸಾಗಾಣಿಕೆ ಲಾಭ ಕೋರತನ ಜನಸಂಖ್ಯಾ ಹೆಚ್ಚಳ ಇದರ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋಗೋಣ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಎಲ್ಲಾರ್ಗು ಗೊತ್ತಿರೋ ಕಾಲ್ ಆಗಿದೆ ಅಂದ್ರೆ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಪೋಸ್ಟ್ ಇವಾಗ ಒಂದ್ ಸಾವಿರ ಪೋಸ್ಟ್ ಏನೋ ಖಾಲಿ ಇರುವಂತದ್ದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ವಿಷಯ ಗೊತ್ತೇ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಓದೋದಕ್ಕೆ ಶುರು ಮಾಡಿದೀರಾ ಅದಕ್ಕೆ ನಾವು ಮೇನ್ ಆಗಿ ಆರನೇ ಕ್ಲಾಸಿಂದ ಹನ್ನೆರಡನೇ ತರಗತಿವರೆಗೆ ಇರತಕ್ಕಂತಹ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಆಗಿರ್ಬೋದು ಕನ್ನಡ ಇಂಗ್ಲೀಷ್ನ ಓದ್ಕೊಳ್ಬೇಕಾಗತ್ತೆ ಸೊ ನಾನು ಮಾಡ್ತಾ ಇರುವಂತಹ ವಿಡಿಯೋಗಳು ನಿಮ್ಮೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಯೂಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ತುಂಬಾ ಜನ ಕಮೆಂಟಲ್ಲಿ ಅಲ್ಲಿ ಹೇಳ್ತಾ ಇದ್ದೀರಾ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ನೀವು ಓದ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಹಲವಾರು ಸಮಸ್ಯೆಗಳನ್ನು ಎದುರಿಸಿತ್ತು ಸ್ವಾತಂತ್ರ್ಯ ನಂತರ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತು ಅಂತ ಆ ಸಮಸ್ಯೆಗಳಲ್ಲಿ ಆರ್ಥಿಕ ಅಸಮಾನತೆ ಅನ್ನೋದು ಕೂಡ ಒಂದು ಸಮಸ್ಯೆ ಆ ಸಮಸ್ಯೆ ಇವಾಗಲೂ ಕೂಡ ಇದೆ ಅಂತಲೇ ಹೇಳ್ಬೋದು ಅಸಮಾನತೆ ಅಂತಂದರೆ ಈಕ್ವಾಲಿಟಿ ಇಲ್ಲದೆ ಇರೋವಂಥದ್ದು ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಅಸಮಾನತೆ ಅಂತಕ್ಕಂಥದ್ದು ಬಹಳನೇ ಉಗ್ರವಾಗಿ ತಾಂಡವಾಡ್ತಾ ಇದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇದನ್ನು ನಾವು ಸಮಾಜದ ಶ್ರೀಮಂತರು ಹಾಗೆ ಬಡವರ ಮಧ್ಯೆ ಇರುವಂತಹ ಒಂದು ಅಂತರದ ಹೆಚ್ಚಳ ಅಂತಲೂ ಕೂಡ ಕರಿಬೋದು ಹೌದಲ್ವಾ ಆರ್ಥಿಕ ಅಸಮಾನತೆ ಶ್ರೀಮಂತರಿಗೆ ಬೇರೆ ಥರ ಇರುತ್ತೆ ಬಡವರಿಗೆ ಬೇರೆ ಥರ ಇರುತ್ತೆ ಜೀವನ ನಡೆಸೋಂಥ ವಿಧಾನ ಹಾಗೆ ಈ ಈ ರೀತಿಯಾದಂತಹ ಒಂದು ಅಂತರವನ್ನು ಗ್ಯಾಪನ್ನು ನಾವು ಎಲ್ಲೆಲ್ಲಿ ಕಾಣ್ಬೋದು ಪಟ್ಟಣ ಪ್ರದೇಶಗಳಲ್ಲೂ ಕೂಡ ಕಾಣ್ಬೋದು ಹಾಗೆಯೇ ಹಳ್ಳಿಗಳಲ್ಲಿಯೂ ಕೂಡ ಈ ಒಂದು ಆರ್ಥಿಕ ಅಸಮಾನತೆ ಇದ್ದೇ ಇದೆ ಬಡೂರು ಶ್ರೀಮಂತರು ಅನ್ನುವಂತಹ ಒಂದು ಅಸಮಾನತೆ ಇದ್ದೇ ಇದೆ ಈ ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯ ಒಂದು ಉಪಯೋಗವನ್ನು ನಗರವಾಸಿಗಳಾಗಿರ್ತಕ್ಕಂತಹ ಶ್ರೀಮಂತ ವರ್ಗವೇ ಹೆಚ್ಚಾಗಿ ಉಪಯೋಗ ಪಡಿಸ್ಕೊಳ್ತಾ ಇರೋದು ಅಥವಾ ಅದನ್ನು ಆಕ್ರಮಿಸ್ಕೊಳ್ತಾ ಇರೋದು ಅಂತಲೂ ಕೂಡ ನಾವು ಹೇಳ್ಬೋದು ಹಾಗೆಯೇ ಬಡ ಜನರಿಗೆ ಈ ರೀತಿಯಾದಂತಹ ರಾಷ್ಟ್ರೀಯ ಆರ್ಥಿಕ ಆರ್ಥಿಕ ಪ್ರಗತಿಯ ಫಲ ದೊರಕೋದೇನಿದೆ ಬಹಳನೇ ಆ ಕಡಿಮೆ ತೀರಾ ಅಸಾಧ್ಯ ಅಂತಾನೆ ಹೇಳ್ಬೋದು ಆದ್ರೆ ಈ ಒಂದು ಆರ್ಥಿಕ ಅಸಮಾನತೆ ಅಂತಕ್ಕಂಥದ್ದು ಯಾಕೆ ಹೆಚ್ಚಾಗ್ತಾ ಇದೆ ಯಾಕೆ ಏನ್ ಕಾರಣ ಇರ್ಬೋದು ಅಂತಂದ್ರೆ ಖಾಸಗಿ ಕ್ಷೇತ್ರದ ಅತ್ಯಂತ ಹೆಚ್ಚಿನ ಮೊತ್ತದ ವೇತನ ಶ್ರೇಣಿ ಅಂದರೆ ಈ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರಲ್ವ ಅವರಿಗೆ ಸ್ವಲ್ಪ ಜಾಸ್ತಿನೇ ಸ್ಯಾಲ್ರಿ ಕೊಡ್ತಾರೆ ಅದೊಂದು ಆಗಿರ್ಬೋದು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳ ಕಾರ್ಯಕ್ಷೇತ್ರ ಎಮ್ ಎನ್ ಸಿ ಕಂಪನಿಗಳು ಮಲ್ಟಿ ನ್ಯಾಷನಲ್ ಕಂಪನಿಗಳ ಒಂದು ಕಾರ್ಯಕ್ಷೇತ್ರ ಆಗಿರ್ಬೋದು ಹಾಗೆಯೇ ಶ್ವೇತದಾರಿ ಶ್ವೇತದಾರಿಗಳು ಅಂತ ಹೇಳಿದ್ರೆ ಮೇಲ್ಸ್ತರದ ನೌಕರಿಗಳು ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಪೊಲಿಟಿಷಿಯನ್ಸ್ ಇಂಜಿನಿಯರ್ಸ್ ಇವ್ರನ್ನೆಲ್ಲ ಏನು ಸ್ವಲ್ಪ ಮೇಲ್ಸ್ತರದ ಹುದ್ದೆಯಲ್ಲಿ ಇರೋವಂಥದ್ದು ಇವರು ಕೂಡ ಏನು ಮಾಡ್ತಾರೆ ಲಾಭ ಮಾಡ್ಕೊಳೋದಕ್ಕೋಸ್ಕರ ಏನೇನೆಲ್ಲ ಮಾಡ್ತಾರೆ ಸೊ ಲಾಭ ಬಡಕು ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಈ ಎಲ್ಲ ಏನು ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಈ ನಾನೇನು ನಾಲ್ಕು ಪಾಯಿಂಟ್ಗಳು ಹೇಳಿದೆ ಶ್ರೀಮಂತರ ಹಾಗೆ ಬಡವರ ಅಂತರವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇರುವಂತಹ ಅಂಶಗಳು ಇದಿಷ್ಟು ಹಾಗಾದ್ರೆ ಈ ಒಂದು ಆರ್ಥಿಕ ಅಸಮಾನತೆ ಅನ್ನೋದನ್ನ ಹೋಗ್ಲಾಡ್ಸೋದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿಲ್ವಾ ಕೈಗೊಂಡಿದೆ ಬಡವ ಹಾಗೆ ಬಲ್ಲಿದರ ಮಧ್ಯೆ ಇರತಕ್ಕಂತಹ ಆರ್ಥಿಕ ಅಂತರವನ್ನು ಕಡಿಮೆಗೊಳಿಸೋದಕ್ಕೆ ಕಡಿಮೆಗೊಳಿಸೋದು ಈ ಒಂದು ಸರ್ಕಾರದ ಪ್ರಮುಖ ಕರ್ತವ್ಯ ಅಂತಲೇ ಹೇಳ್ಬೋದು ಅಲ್ವಾ ನಾಡಿನ ಒಂದು ಯೋಜನೆಗಳು ಈ ಒಂದು ಅಂತರವನ್ನು ಕಡಿಮೆ ಮಾಡ್ತವೆ ಅಂದರೆ ಸರ್ಕಾರ ತ ತರುವಂತಹ ಕೆಲವೊಂದು ಯೋಜನೆಗಳ ಏನಿದಾವೆ ಬಡವರು ಶ್ರೀಮಂತರ ಮಧ್ಯೆ ಇರುವಂತಹ ಕೆಲವೊಂದು ಅಂತರವನ್ನು ಕಡಿಮೆ ಮಾಡ್ತಕ್ಕಂತಹ ಶಕ್ತಿ ಆ ಯೋಜನೆಗಳಿಗೆ ಇದೆ ಅಂತ ಹೇಳ್ಬೋದು ಅಂದರೆ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಾಗುವಂತಹ ಸಹಕಾರವನ್ನು ನೀಡ್ ಇದೆ ಸರ್ಕಾರ ಅಂತ ಹೇಳ್ಬೋದು ಬಡವರು ಹಾಗೆ ಹಿಂದುಳಿದ ಜನತೆ ಅಭಿವೃದ್ಧಿಯ ಪಾಲುದಾರರು ಅನಿಸ್ಬೇಕೇ ವಿನ ಅದ್ರ ಕಾರಣದಿಂದ ಇನ್ನಷ್ಟು ನಿರ್ಗತಿಕರು ಅಥವಾ ವಸತಿಹೀನರು ಅಂತ ಅನ್ನಿಸ್ಕೋಬಾರದು ಅಂತಕ್ಕಂಥದ್ದು ಅಹ್ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ಕೆಲವೊಂದು ಸಲ ಏನಾಗ್ತಾ ಇದೆ ಬಡ ರೈತರಾಗಿರ್ಬೋದು ಕೂಲಿಗಾರರಾಗಿರ್ಬೋದು ಬೃಹತ್ ಕೈಗಾರಿಕೆ ನೀರಾವರಿ ಅಣೆಕಟ್ಟು ಈ ರೀತಿ ಆಗಿರ್ತಕ್ಕಂತಹ ಎಲ್ಲದರಿಂದ ಅವರ ಮನೆ ಮಠಗಳನ್ನು ಕಳ್ಕೊಳ್ತಾ ಇದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸಮರ್ಪಕವಾಗಿರ್ತಕ್ಕಂತಹ ಪುನರ್ವಸತಿ ಹಾಗೆ ಆದಾಯದ ಮೂಲಗಳನ್ನು ಒದಗಿಸ್ತಕ್ಕಂತಹ ಪರಿಹಾರ ಕಾರ್ಯ ನಡಿಬೇಕಾಗಿದೆ ಅಂದರೆ ಸರ್ಕಾರ ಅದನ್ನು ನೋಡ್ಕೊಳ್ಬೇಕಾಗಿದೆ ಇಲ್ಲಿ ಉತ್ತಮವಾಗಿರ್ತ ಉತ್ತಮವಾದಂತಹ ಆರ್ಥಿಕ ಸುಧಾರಣೆಗಳಾಗಿರ್ಬೋದು ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ ಆಗಿರ್ಬೋದು ಒಳ್ಳೆಯ ಒಂದು ತೆರಿಗೆ ವಿಧಾನ ಆಗಿರ್ಬೋದು ಆರ್ಥಿಕ ಅಸಮಾನತೆಗೆ ಬಹಳನೆ ಅಗತ್ಯ ಆಗಿರೋದು ಅದೇ ರೀತಿಯಾಗಿ ಸಣ್ಣ ಹಾಗೆ ಗ್ರಾಮೀಣ ಮಟ್ಟದ ಗುಡಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡೋದ್ರಿಂದ ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸಬಹುದು ಅಂತಕ್ಕಂಥದ್ದು ಈ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಅಂತಂದ್ರೆ ಬುಟ್ಟಿ ಹೆಣೆಯೋದಾಗಿರ್ಬೋದು ಅಥವಾ ಮನೆಯಲ್ಲೇ ಕುತ್ಕೊಂಡು ಕೆಲವೊಂದು ಕೈಗಾರಿಕೆಗಳನ್ನ ಮಾಡ್ತಾರಲ್ವಾ ಸೊ ಅವುಗಳ ಒಂದು ಅಭಿವೃದ್ಧಿಯನ್ನ ಮಾಡೋದ್ರಿಂದ ಆರ್ಥಿಕವಾಗಿ ಅವರು ಸ್ಟ್ರಾಂಗ್ ಆಗ್ತಾರೆ ಸೊ ಆರ್ಥಿಕ ಅಸಮಾನತೆ ಅನ್ನೋದನ್ನ ನಾವು ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ಇನ್ನು ಬೃಹತ್ ಉದ್ಯಮ ಆಗಿರ್ಬೋದು ಏಕಸ್ವಾಮ್ಯ ವಲಯಗಳನ್ನ ಸರಿಯಾಗಿ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಕಂಟ್ರೋಲ್ ಮಾಡಬೇಕು ಸರ್ಕಾರ ಹಾಗೆಯೇ ಅದರ ಮೂಲಕ ರಾಷ್ಟ್ರೀಯ ಆದಾಯದ ಅಸಮಾನ ಹಂಚಿಕೆಯನ್ನು ಕೂಡ ನಾವು ತಡೆಗಟ್ಟಬಹುದು ಹಾಗೆ ಬಂಡವಾಳ ಶಾಹಿತ್ವವನ್ನು ಕೂಡ ಹೋಗಲಾಡಿಸಬಹುದು ಭೂ ಸುಧಾರಣೆ ಆಗಿರ್ಬೋದು ಕಾರ್ಮಿಕ ಪರ ಧೋರಣೆಗಳಾಗಿರ್ಬೋದು ಸಾಮಾಜಿಕ ಭದ್ರತೆ ಈ ಎಲ್ಲಾ ಕ್ರಮಗಳಿಂದ ಏನ್ ಮಾಡಬಹುದು ಆರ್ಥಿಕ ಅಸಮಾನತೆಯ ವಿರುದ್ಧ ನಾವು ಹೋರಾಡಬಹುದು ಅಥವಾ ಆರ್ಥಿಕ ಅಸಮಾನತೆಯ ವಿರುದ್ಧ ಕಾರ್ಯವನ್ನ ನಾವು ಎಸಗಬಹುದು ಅಂತಕ್ಕಂಥದ್ದು ಇನ್ನು ಮುಂದುವರೆದಂತಹ ಸಮಸ್ಯೆ ಅಂತ ಹೇಳಿದ್ರೆ ಜನಸಂಖ್ಯೆ ಹೆಚ್ಚಳ ಜನಸಂಖ್ಯೆ ಹೆಚ್ಚಳ ಇರೋದು ಕೂಡ ನಮ್ಮ ಭಾರತದ ಒಂದು ಅಭಿವೃದ್ಧಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆನ ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೋಬಹುದು ಸರ್ಕಾರ ತಗೊಂಡಿರುವಂತಹ ಪರಿಹಾರ ಕ್ರಮಗಳೇನು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ನಮ್ಮ ಇಡೀ ಪ್ರಪಂಚದಲ್ಲಿ ನಾವು ನೋಡಿದಾಗ ಭಾರತ ದೇಶ ಎರಡನೇ ಸ್ಥಾನದಲ್ಲಿ ಇರೋವಂಥದ್ದು ಜನಸಂಖ್ಯೆಯಲ್ಲಿ ಇನ್ನು ಮೊದಲನೇ ಸ್ಥಾನ ಅಂತ ಬಂದಾಗ ಆಬ್ವಿಯಸ್ಲಿ ಚೀನಾ ಚೀನಾ ಮೊದಲನೇ ಸ್ಥಾನದಲ್ಲಿದ್ದರೆ ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿ ಇದೆ ಅಂದರೆ ಇಡೀ ಪ್ರಪಂಚದ ಭೂಭಾಗದಲ್ಲಿ ಕೇವಲ ಎರಡು ಪಾಯಿಂಟ್ ನಾಲ್ಕು ಶೇಕಡ ಭೂಭಾಗವನ್ನು ನಮ್ಮ ಭಾರತ ಹೊಂದಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಹಾಗೆ ಎರಡು ಸಾವಿರದ ಒಂದರ ನಡುವೆ ಆ ಒಂದು ವರ್ಷದಗಳಲ್ಲಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ಎಂಬತ್ನಾಲ್ಕು ದಶಲಕ್ಷ ಕೋಟಿ ಇತ್ತು ಎಂಬತ್ನಾಲ್ಕು ದಶಲಕ್ಷ ಕೋಟಿಯಿಂದ ಬರೋಬ್ಬರಿ ನೂರ ಎರಡು ಪಾಯಿಂಟ್ ಏಳು ದಶಲಕ್ಷ ಕೋಟಿ ಸಂಖ್ಯೆಗೆ ಜನಸಂಖ್ಯೆ ಏನಾಗಿದೆ ಹೆಚ್ಚಾಗಿರೋ ಅದರ ಜೊತೆಗೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನೂರ ಎರಡು ಪಾಯಿಂಟ್ ಏಳು ದಶಲಕ್ಷ ಕೋಟಿಯಿಂದ ನೂರ ಇಪ್ಪತ್ತ ಒಂದು ಕೋಟಿಗೂ ಕೂಡ ಜನಸಂಖ್ಯೆ ಹೆಚ್ಚಾಗಿರೋದಂತೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಷ್ಟಿತ್ತು ಜನಸಂಖ್ಯೆ ನೂರ ಇಪ್ಪತ್ತ ಒಂದು ಕೋಟಿ ಹಾಗಾದ್ರೆ ಈ ಒಂದು ಜನಸಂಖ್ಯೆ ಮಿತಿ ಮೀರಿ ಏರೋದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇ ಕಾರಣ ಬಂದು ಜನನ ಪ್ರಮಾಣದಲ್ಲಿ ಮಿತಿ ಮೀರಿದ ಹೆಚ್ಚಳ ಅಂದ್ರೆ ಹುಟ್ಟುವಂತಹ ಮಕ್ಕಳ ಸಂಖ್ಯೆ ಏನಿತ್ತು ಪ್ರತಿ ಸೆಕೆಂಡಿಗೂ ಕೂಡ ಹೆಚ್ಚಾಗ್ತಾ ಇತ್ತು ಹಾಗೆ ಮರಣದ ಪ್ರಮಾಣದಲ್ಲಿ ಇಳಿಕೆ ಸಾಯುವವರ ಅಥವಾ ಮರಣ ಹೊಂದುವವರ ಪ್ರಮಾಣ ಕಾಲಕ್ರಮೇಣ ಏನಾಗ್ತಾ ಇತ್ತು ಇಳಿತಾ ಬಂತು ಕಾಲಮಾನದಲ್ಲಿ ಗಣನೀಯವಾಗಿರ್ತಕ್ಕಂತಹ ಪ್ರಮಾಣದ ಏರಿಕೆ ಅಂದ್ರೆ ಒಬ್ಬ ಮನುಷ್ಯನ ಆಯುಷ್ಯ ಅಥವಾ ಮನುಷ್ಯನ ಒಂದು ಜೀವಿತದ ಅವಧಿ ಏನಾಗಿತ್ತು ಏರ್ತಾನೆ ಹೋಗ್ತಾ ಇತ್ತು ಇನ್ನು ಶಿಶು ಮರಣದಲ್ಲಿ ಕಡಿತ ಅಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ಒಂದ್ ಎರಡು ತಿಂಗಳು ಮೂರು ತಿಂಗಳು ಆಗಿದ ತಕ್ಷಣ ಅಥವಾ ಹತ್ತು ದಿನ ಆಗಿದ ತಕ್ಷಣ ಮರಣ ಹೊಂದುವಂತಹ ಸಂದರ್ಭಗಳು ಸುಮಾರು ಇತ್ತು ಸೊ ಆ ಸಂದರ್ಭಗಳು ಏನಾಗಿದೆ ಕಡಿಮೆ ಆಗಿದೆ ಶಿಶು ಮರಣದಲ್ಲಿ ಇಳಿಕೆ ಕಂಡು ಬಂದಿದೆ ಇದೆಲ್ಲವೂ ಏನು ಅಂತ ಹೆಚ್ಚಾಗೋದಕ್ಕೆ ಹಾಗಾಗಿ ಕುಟುಂಬ ಯೋಜನೆ ಆಗಿರ್ಬೋದು ತಾಯಿ ಮತ್ತೆ ಮಗುವಿನ ಆರೈಕೆ ಈ ರೀತಿಯಾದಂತಹ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನ ನಮ್ಮ ಭಾರತದಾದ್ಯಂತ ಅನುಷ್ಠಾನಕ್ಕೆ ತರ್ತಾ ಇರುವಂತದ್ದು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಆಲ್ಮೋಸ್ಟ್ ಆಲ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹಾಗೆ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋರು ಏನ್ ಏನಾಗ್ತಾ ಇದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ವಿಭಕ್ತ ಕುಟುಂಬವನ್ನು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಒಂದು ಜನಸಂಖ್ಯಾ ಹೆಚ್ಚಳದಿಂದ ಅಥವಾ ಜನಸಂಖ್ಯೆ ಸ್ಫೋಟದಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಎದುರಿಸ್ತಾ ಇದ್ದೀವಿ ನಾವೆಲ್ಲರೂ ಅಂತ ಹೇಳಿದ್ರೆ ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟ್ ಯಾ ಈಗ ಎಷ್ಟೋ ಜನ ಉದ್ಯೋಗವನ್ನು ಕಳ್ಕೊಂಡು ಅಥವಾ ಉದ್ಯೋಗಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಲ್ವಾ ಇದೆಲ್ಲ ಏನರಿಂದ ಆಗ್ತಾ ಇದೆ ಜನಸಂಖ್ಯೆ ಹೆಚ್ಚಳದಿಂದ ಆಗ್ತಾ ಇರೋವಂಥದ್ದು ಅನಕ್ಷರತೆ ಆಗಿರ್ಬೋದು ಬಡತನ ಆಗಿರ್ಬೋದು ವಸತಿ ಸೌಲಭ್ಯ ಲಭ್ಯ ಹಾಗೆಯೇ ಆರೋಗ್ಯ ಸಮಸ್ಯೆ ನೀರಿನ ಪೂರೈಕೆ ಈ ರೀತಿಯಾಗಿರ್ತಕ್ಕಂತಹ ಎಷ್ಟೋ ಸಮಸ್ಯೆಗಳು ಈ ಒಂದು ಜನಸಂಖ್ಯಾ ಸ್ಫೋಟದಿಂದ ಎದುರಾಗ್ತಾ ಇರುವಂತದ್ದು ಹಾಗೆಯೇ ಈ ಜನಸಂಖ್ಯೆ ಅಂತಕ್ಕಂಥದ್ದು ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಮಾನವಾಗಿ ಹಂಚಿಕೆ ಆಗದೇ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನಗರೀಕರಣನೂ ಕೂಡ ಜಾಸ್ತಿಯಾಗಿ ನಡೀತಾ ಇರುವಂತದನ್ನು ನಾವು ನೋಡ್ತಾ ಇದ್ದೀವಿ ಸಮರ್ಪಕ ಹಾಗೆ ಪರಿಣಾಮಕಾರಿಯಾಗಿದ್ದಂತಹ ಜನಸಂಖ್ಯೆ ಧೋರಣೆಯನ್ನ ನಾವು ಏನ್ ಮಾಡಬೇಕು ಕಾರ್ಯಗತಗೊಳಿಸೋದು ಅದು ನಮ್ಮೆಲ್ಲ ಕೂಡ ಅವಶ್ಯಕ ಆಗಿರೋಂಥದ್ದು ಇನ್ನು ನಮ್ಮ ಭಾರತ ದೇಶ ಇಷ್ಟೆಲ್ಲ ಹೆಚ್ಚಿನ ಮಟ್ಟದ ಜನಸಂಖ್ಯೆಯನ್ನ ರಾಷ್ಟ್ರೀಯ ಪ್ರಗತಿಗೆ ಅವಶ್ಯಕವಾಗಿರ್ತಕ್ಕಂತಹ ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತಿಸೋದಿಕ್ಕೆ ಎಲ್ಲಾ ರೀತಿಯಂತಹ ಪ್ರಯತ್ನಗಳನ್ನ ಮಾಡತಾ ಇರುವಂತದ್ದು ರಾಷ್ಟ್ರೀಯ ಮಟ್ಟದ ಯೋಜನೆಗಳಾಗಿರ್ಬೋದು ಪ್ರಕೃತಿ ಸಂಪತ್ತು ಹಾಗೆ ಮಾನವ ಸಂಪನ್ಮೂಲವನ್ನ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯ ಜೊತೆಗೆ ಉಪಯೋಗಿಸಿಕೊಳ್ಳೋ ಹಾಗೆ ಇರಬೇಕು ಅಂತಕ್ಕಂಥದ್ದು ಇವಾಗ ಏನಾಗ್ತಾ ಇದೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯನ್ನ ಏನಂತ ಹೇಳಿ ಕರೀತಾ ಮಾನವ ಸಂಪನ್ಮೂಲ ಇಲಾಖೆ ಅಂತ ಹೇಳಿ ಕರಿತಾ ಇದ್ದಾರೆ ಅಕ್ಷರ ಪ್ರಸರಣ ಆಗಿರ್ಬೋದು ತಾಂತ್ರಿಕ ಶಿಕ್ಷಣ ಆಗಿರ್ಬೋದು ಕೃಷಿಯ ಒಂದು ಅಭಿವೃದ್ಧಿ ಪಡಿಸೋದಾಗಿರ್ಬೋದು ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯನ್ನ ತರುವಂತದ್ದಾಗಿರ್ಬೋದು ರಫ್ತು ಮಾಡೋದ್ರಲ್ಲಿ ಹೆಚ್ಚಿನ ಪ್ರಮಾಣವನ್ನ ನೋಡೋದಾಗಿರ್ಬೋದು ಅಹ್ ಪಟ್ಟಣ ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿನ ಹೆಚ್ಚುವರಿ ಉದ್ಯೋಗಾವಕಾಶ ಈ ಎಲ್ಲವೂ ಕೂಡ ಏನು ಜನಸಂಖ್ಯೆಯ ಒಂದು ಸಮಸ್ಯೆಯನ್ನ ಪರಿಹರಿಸೋದಿಕ್ಕೆ ಇರತಕ್ಕಂತಹ ಕೆಲವೊಂದು ಮಾರ್ಗಗಳು ಮುಂದಿನ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬಡತನ ಬಡತನ ಅಂತಕ್ಕಂಥದ್ದು ಇನ್ನೂ ಕೂಡ ಹೋಗೇ ಇಲ್ಲ ಎಷ್ಟೋ ಜನ ಈಗಲೂ ಕೂಡ ಬಡತನದಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದು ಭಾರತದ ಒಂದು ಬೃಹತ್ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಏನು ಬಡತನ ಅಂತ ಹೇಳಿದ್ರೆ ಬಡತನ ಅಂತ ಹೇಳಿದ್ರೆ ಏನಿಲ್ಲ ಜನರೇನಿದರೆ ಸರಿಯಾಗಿ ಆಹಾರವನ್ನ ಸೇವಿಸಕ್ಕಾಗದೇ ಇರೋವಂಥದ್ದು ಅಂದರೆ ಅವ್ರಿಗೆ ಆಹಾರ ಸಿಗದೆ ಇರೋವಂತಹ ಪರಿಸ್ಥಿತಿ ಸರಿಯಾಗಿ ಬಟ್ಟೆಯನ್ನ ತಗೊಳೋದಕ್ಕಾಗದೇ ಇರೋವಂಥದ್ದು ವಸತಿ ಇಲ್ಲದೆ ಇರುವಂಥದ್ದು ಅಂದರೆ ಯಾವುದೇ ರೀತಿಯಂತಹ ಮನೆ ವ್ಯವಸ್ಥೆ ಇಲ್ಲದೆ ಇರೋವಂಥದ್ದು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಪಡೆಯಕ್ಕಾಗದೆ ಅವರು ಪಡ್ತಕ್ಕಂತಹ ಕಷ್ಟವನ್ನು ನಾವೇನಂತ ಹೇಳ್ತೀವಿ ಬಡತನ ಅಥವಾ ದಾರಿದ್ರ್ಯ ಅಂತ ಹೇಳಿ ಕರಿತೀವಿ ನಮ್ಮ ದೇಶದಲ್ಲಿ ಬಡತನ ಅನ್ನೋಂಥದ್ದು ಎಲ್ಲ ನಗರಗಳಲ್ಲಾಗಿರ್ಬೋದು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಈ ಬಡತನವನ್ನ ಹೋಗ್ಲಾಡಿಸೋದಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಎಷ್ಟೋ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರೋವಂಥದ್ದು ಅಂದ್ರೆ ಈ ಬಡ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಅಂತ ಹೇಳಿದ್ರೆ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ತೀವಲ್ವಾ ಈ ಒಂದು ಕಾರ್ಡ್ಗಳನ್ನ ಕೊಟ್ಟಿರೋದಾಗಿರ್ಬೋದು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರೋದ್ರ ಮುಖಾಂತರ ತಲಾ ಆದಾಯವನ್ನ ಹೆಚ್ಚು ಮಾಡೋದಾಗಿರ್ಬೋದು ಹಾಗೇನೆ ಜವಾಹರ್ ರೋಜ್ಗಾರ್ ಯೋಜನೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಈ ಎಲ್ಲವನ್ನು ಕೂಡ ಬಡತನದ ನಿರ್ಮೂಲನೆ ಮಾಡೋದಕ್ಕೋಸ್ಕರನೇ ಅನುಷ್ಠಾನ ಮಾಡಿರ್ತಕ್ಕಂತಹ ಯೋಜನೆಗಳು ಹಾಗೆಯೇ ನಮ್ಮ ದೇಶ ಆವಾಗಲೇ ಹೇಳಿದ ಹಾಗೆ ಜನಸಂಖ್ಯೆ ಹಾಗೆಯೇ ನೈಸರ್ಗಿಕ ಸಂಪತ್ತು ಜಾಸ್ತಿನೇ ಹೊಂದಿರೋದ್ರಿಂದ ಇವುಗಳನ್ನು ನಾವು ಒಳ್ಳೆಯ ಕಾರ್ಯಕ್ಕೆ ಅಥವಾ ಒಳ್ಳೆಯದಾಗಿ ಬಳಸ್ಕೊಂಡು ಅವುಗಳ ಒಂದು ಉತ್ಪಾದನೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಏನು ಮಾಡ್ಬೋದು ದೇಶದಲ್ಲಿ ಇರುವಂತಹ ಅಥವಾ ದೇಶದಲ್ಲಿ ಇದ್ದಂತಹ ಬಡತನದ ಮಟ್ಟವನ್ನು ನಾವು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಮಾಡ್ಬೋದು ಇನ್ನು ಉತ್ಪಾದನಾ ಹೆಚ್ಚಳ ಆಗಿರಬಹುದು ಹಾಗೆ ಸಮರ್ಪಕ ವಿತರಣಾ ವ್ಯವಸ್ಥೆಯ ಮುಖಾಂತರನು ಕೂಡ ರಾಷ್ಟ್ರೀಯ ಸಂಪತ್ತಿನ ಸಮಾನ ವಿತರಣೆ ಏನಾಗುತ್ತೆ ಸಾಧ್ಯ ಆಗೋ ಅಂತದ್ದು ಮುಂದಿನ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಲಾಭ ಕೋರತನ ಅಥವಾ ಲಾಭ ಬಡುಕುತನ ಲಾಭಕೋರತನ ಅಂತ ಹೇಳಿದ್ರೆ ಮತ್ತೇನಿಲ್ಲ ಜನಸಾಮಾನ್ಯರು ಅಥವಾ ಬಳಕೆದಾರರು ಅಂದರೆ ನಾವು ನೀವೆಲ್ಲರೂ ನಮ್ಮಿಂದ ಹೆಚ್ಚಿನ ಮಟ್ಟದಲ್ಲಿ ಲಾಭ ಗಳಿಸ್ತಕ್ಕಂತಹ ಒಂದು ಧೋರಣೆಯನ್ನು ಒಂದು ವ್ಯವಸ್ಥೆಯನ್ನು ನಾವೇನು ಹೇಳಬಹುದು ಲಾಭಕೋರತನ ಅಂತ ಹೇಳಿ ಕರಿತೀವಿ ಯಾವುದೇ ಒಂದು ವ್ಯಾಪಾರ ಮಾಡೋದ್ರಲ್ಲಾಗಿರ್ಬೋದು ಯಾವುದೇ ಒಂದು ವ್ಯವಹಾರದಲ್ಲಿ ಯಾವುದೇ ಕಷ್ಟ ಇಲ್ಲದೆ ಸುಲಭವಾಗಿ ಹಣವನ್ನು ದೋಚೋದು ಕೂಡ ಒಂದು ಏನು ಕೆಡುಕು ಅಂತ ಹೇಳಿ ನಾವು ಭಾವಿಸ್ತೀವಲ್ವಾ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಮಾಲ್ಗೋ ಅಥವಾ ಯಾವುದೋ ಒಂದು ಅಂಗಡಿಗೋ ದಿನಸಿ ಅಂಗಡಿಗೋ ಹೋಗ್ತೀವಿ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ ನಮಗೆ ಅದರ ಆ್ಯಕ್ಚುಯಲ್ ಪ್ರೈಸ್ ಬಂದು ಏಯ್ಟಿ ರುಪೀಸೋ ಅಥವಾ ಸೆವೆಂಟಿ ರುಪೀಸೋ ಇರುತ್ತೆ ನಮಗೆ ಒನ್ ಟು ಡಬಲ್ ಕೊಡ್ತಾರೆ ಅಲ್ವಾ ಅವ್ರು ಅಂಗಡಿಯವರು ಒನ್ ಟು ಡಬಲ್ ರೇಟ್ ಹೇಳ್ತಾರೆ ಸೊ ಅದೇನು ಅವರು ಲಾಭ ಮಾಡ್ಕೊಳೋದಕ್ಕೋಸ್ಕರ ನಮ್ಮನ್ನು ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಪ್ರಾಫಿಟ್ ಯಾರಿಗಾಯಿತು ಅಂಗಡಿಯವ್ರಿಗೆ ಪ್ರಾಫಿಟ್ ಆಯಿತು ನಮಗೆ ಲಾಸ್ ಆಯಿತು ಒನ್ ಟು ಡಬಲ್ ಕೊಟ್ಟು ನಾವು ವಸ್ತುನ ತೊಗೊಂಡು ಬರ್ತೀವಿ ಸೊ ಇದನ್ನು ಏನು ಹೇಳ್ತಾರೆ ಲಾಭ ಕೋರತನ ನಮ್ಮನ್ನು ಬಳಕೆ ಮಾಡಿಕೊಂಡು ಲಾಭವನ್ನು ಪಡ್ಕೊಳ್ಳೋವಂಥದ್ದನ್ನು ಲಾಭ ಲಾಭ ಕೋರತನ ಅಥವಾ ಲಾಭ ಬಡಕುತನ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಸುಲಭವಾಗಿ ಹಣವನ್ನು ಗಳಿಕೆ ಮಾಡೋದು ಗಳಿಸೋದೇನಿದೆ ಸಮಾಜಕ್ಕೆ ಒಂದು ಅಹಿತವನ್ನು ಉಂಟು ಮಾಡತಕ್ಕಂತಹ ಸಾಧ್ಯತೆಯೇ ಹೆಚ್ಚಾಗಿ ಇರೋದ್ರಿಂದ ಆರ್ಥಿಕ ಅಸಮಾನತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬಡವರು ಬಡವರಾಗಿಯೇ ಉಳಿತಾರೆ ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿತಾರೆ ಬಡತನ ಅಂತಕ್ಕಂಥದ್ದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆಯೇ ಇದರಿಂದ ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಆರ್ಥಿಕ ರಂಗದಲ್ಲಿ ಅಂತ ಬಂದಾಗ ಆರ್ಥಿಕ ರಂಗ ಕ್ಷೇತ್ರ ಅಂತ ಬಂದಾಗ ಲಾಭ ಬಡಕುತನ ಒಂದು ಅನೈತಿಕ ವ್ಯಾಪಾರವನ್ನು ಮಾಡೋದಕ್ಕೆ ಹೆಚ್ಚಿನ ಮಟ್ಟದ ಪ್ರಚೋದನೆಯನ್ನು ನೀಡುತ್ತೆ ಇದರಿಂದ ಏನಾಗುತ್ತೆ ಬೆಲೆಯ ಪ್ರಮಾಣ ಸತತವಾಗಿ ಏರಿಕೆಯಾಗಿ ಹಣದುಬ್ಬರಕ್ಕೂ ಕೂಡ ಕಾರಣ ಆಗುತ್ತೆ ಜನ ಸಮುದಾಯ ಸಂಪಾದನೆ ಮಾಡ್ತಾ ಇರ್ತಕ್ಕಂತಹ ಹಣದಲ್ಲಿ ಅಥವಾ ಆದಾಯದಲ್ಲಿ ಎಷ್ಟೋ ಅಂದರೆ ಬಹುಪಾಲು ಸೀಮಿತ ಶ್ರೀಮಂತ ವ್ಯಾಪಾರಿ ವರ್ಗದ ಕೈಗೆ ಸೇರ್ತಾ ಇದೆ ಬೆಳೆಗಳ ಬೆಲೆ ಹತೋಟಿ ಇಲ್ಲದೇನೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಮಿತಿ ಮೀರಿದ ಲಾಭ ಕೋರತನಕ್ಕೆ ಮುಖ್ಯವಾಗಿ ಕಾರಣ ಆಗ್ತಾ ಇರುವಂತದ್ದು ಉತ್ಪಾದಕರು ಏನ್ ಮಾಡ್ತಾ ಇದ್ದಾರೆ ಅದರಿಂದಲೂ ಕೂಡ ಹೆಚ್ಚಾಗಿ ವಿತರಕರು ಲಾಭದ ಒಂದು ಮಿತಿ ಹೊಂದಿರೋದ್ರಿಂದ ಈ ಒಂದು ಲಾಭ ಬಡಕುತನ ಹೆಚ್ಚಾಗ್ತಾ ಇದೆ ಸರ್ಕಾರದ ಒಂದು ಸಮರ್ಪಕವಾದ ಕ್ರಮದಿಂದ ಈ ಒಂದು ಲಾಭ ಕೋರತನವನ್ನು ನಾವು ಕಂಟ್ರೋಲ್ ಮಾಡಬಹುದು ಬೆಲೆಯನ್ನ ಹತೋಟಿಗೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಏಕಸ್ವಾಮ್ಯ ವ್ಯವಸ್ಥೆ ಆಗಿರ್ಬೋದು ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ ಆಗಿರ್ಬೋದು ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳ ಏನಿದಾವೆ ಹಾಗೆ ಅಕ್ರಮ ದಾಸ್ತಾನು ಕಳ್ಳ ವ್ಯಾಪಾರ ಬೆಲೆಯ ಬಗ್ಗೆ ಸರಿಯಾದ ಕಂಟ್ರೋಲ್ ಇಲ್ಲದೆ ಇರುವಂತದ್ದು ಇದೆಲ್ಲವೂ ಕೂಡ ಏನು ಲಾಭಕೋರತನಕ್ಕೆ ಲಾಭ ಬಡಕುತನಕ್ಕೆ ಇರತಕ್ಕಂತಹ ಕಾರಣಗಳು ಈ ಎಲ್ಲ ಕಾರಣದಿಂದಾಗಿ ಲಾಭಕೋರತನ ಅನ್ನುವಂಥದ್ದು ಅತಿ ಹೆಚ್ಚಾಗಿ ನಡೀತಾ ಇದೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೇನೆಲ್ಲ ಕ್ರಮಗಳನ್ನ ಕೈ ತೊಗೊಳ್ಬೇಕು ಅಂತ ಹೇಳಿದ್ರೆ ಕಟ್ಟುನಿಟ್ಟಿನ ಒಂದು ಸರ್ಕಾರ ನಿಯಂತ್ರಣ ಸರ್ಕಾರ ಅಂತಕ್ಕಂಥದ್ದು ಈ ಒಂದು ಲಾಭಕೋರತನಕ್ಕೆ ಏನಾದರೂ ಮಾಡಿ ಒಂದು ಕಂಟ್ರೋಲ್ನ ಮಾಡಬೇಕು ಬೆಲೆ ಸೂಚ್ಯಾಂಕಗಳ ಪರಿಶೀಲನೆ ಇರಬೇಕು ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಮಾಡಬೇಕು ಸರಿಯಾದ ಒಂದು ತೆರಿಗೆ ಧೋರಣೆ ಮಾಡಬೇಕು ಇದೆಲ್ಲವೂ ಕೂಡ ಏನು ಲಾಭಕೋರತನವನ್ನ ಕಂಟ್ರೋಲ್ ನಲ್ಲಿ ಇರಿಸುವಂತಹ ಕೆಲವೊಂದು ವಿಧಾನಗಳಾಗಿರುವಂತದ್ದು ಈ ಒಂದು ಪಾಠದ ಕೊನೆಯ ಟಾಪಿಕ್ ಅಂತ ಹೇಳಿದರೆ ಕಳ್ಳ ಸಾಗಾಣಿಕೆ ಅಂದರೆ ಭಾರತ ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳಲ್ಲಿ ಕೊನೆಯ ಸಮಸ್ಯೆ ಬಂದು ಕಳ್ಳ ಸಾಗಾಣಿಕೆ ಕಳ್ಳ ಸಾಗಾಣಿಕೆ ಅಂತಂದರೆ ಮತ್ತೇನಿಲ್ಲ ಯಾವುದಾದ್ರೂ ಒಂದು ವಸ್ತುಗಳನ್ನು ನಾವು ವಿದೇಶಗಳಿಂದ ತರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಆಮದು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಾಗ ಸರ್ಕಾರಕ್ಕೆ ಸುಂಕವನ್ನು ನೀಡಿದೆ ಅಥವಾ ಸರ್ಕಾರಕ್ಕೆ ಗೊತ್ತಿಲ್ಲದ ಹಾಗೆ ಗುಪ್ ಮುಕ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸ್ಕೊಳ್ಳೋದನ್ನು ಏನಂತ ಹೇಳ್ತೀವಿ ನಾವು ಕಳ್ಳ ಸಾಗಾಣಿಕೆ ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ಕಳ್ಳ ಸಾಗಾಣಿಕೆ ಏನಿದೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಬಹಳಷ್ಟು ಸಮಸ್ಯೆಯನ್ನ ಮಾಡ್ತಾ ಇದೆ ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಹಾಗೆ ದೇಶದ ಒಂದು ಆರ್ಥಿಕತೆ ಕೂಡ ಈ ಒಂದು ಕಳ್ಳ ಸಾಗಾಣಿಕೆಯಿಂದ ಹಾಳಾಗ್ತಾ ಇದೆ ಕೈಗಾರಿಕೆಗಳಾಗಿರ್ಬೋದು ಮಾರುಕಟ್ಟೆಗೆ ಈ ರೀತಿಯಾಗಿರ್ತಕ್ಕಂತಹ ಕಳ್ಳ ಸಾಗಾಣಿಕೆಯ ದಂಧೆ ಏನಿದೆ ಬಹಳಷ್ಟು ಸಮಸ್ಯೆಗಳನ್ನ ತಂದೊಡ್ತಾ ಇರೋವಂಥದ್ದು ಇನ್ನು ದೇಶದ ಒಳಗೆ ನಡೀತಾ ಇರತಕ್ಕಂತಹ ವಸ್ತುಗಳ ಪೂರೈಕೆ ಈ ಒಂದು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಬಹುದಾಗಿದೆ ಹಾಗೆಯೇ ರಾಷ್ಟ್ರದ ಒಂದು ಆಂತರಿಕ ಮಾರುಕಟ್ಟೆ ಬೆಲೆಯಲ್ಲಿ ನಿಯಂತ್ರಿಸುವಿಕೆ ಆಗಿರ್ಬಹುದು ಒಳ್ಳೆಯ ರೀತಿಯಲ್ಲಿ ಆಮದು ರಫ್ತುವನ್ನ ಮಾಡಿಕೊಳ್ಳೋದಾಗಿರ್ಬೋದು ಹಾಗೆ ಕರಾವಳಿ ಗಸ್ತು ಪಡೆಯ ಒಂದು ಕಾರ್ಯಾಚರಣೆ ಕರೆಕ್ಟಾಗಿ ಮಾಡುವಂಥದ್ದಾಗಿರ್ಬೋದು ಆರ್ಥಿಕವಾದಂತಹ ಅಪರಾಧಕ್ಕೆ ಕಠಿಣವಾಗಿರ್ತಕ್ಕಂತಹ ಶಿಕ್ಷೆಯನ್ನು ನೀಡೋದಾಗಿರ್ಬೋದು ಇನ್ನು ಅಂತಾರಾಷ್ಟ್ರೀಯ ಹಾಗೆ ಆಂತರಿಕ ರಾಜ್ಯಗಳ ಪರಸ್ಪರ ವ್ಯವಹಾರ ಒಪ್ಪಂದಗಳು ಕಳ್ಳ ಸಾಗಾಣಿಕೆಯನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಒಳ್ಳೆಯ ಉಪಾಯಗಳು ಅಂತಲೇ ಹೇಳ್ಬೋದು ಇನ್ನು ಒಂದು ಕಳ್ಳ ಸಾಗಾಣಿಕೆ ಅಂತಕ್ಕಂಥದ್ದು ಒಂದು ರಾಷ್ಟ್ರ ವಿರೋಧಿ ಹಾಗೆಯೇ ಆರ್ಥಿಕ ಅಪರಾಧ ಅಂತಕ್ಕಂತಹ ಭಾವನೆಯನ್ನು ಜನರಲ್ಲಿ ಮೂಡಿಸಬೇಕು ಕಳ್ಳ ಸಾಗಾಣಿಕೆಯ ವಸ್ತುಗಳನ್ನು ಸಾಮಾಜಿಕವಾಗಿ ಬಹಿಷ್ಕರಿಸೋದ್ರ ಜೊತೆಗೆ ಇದನ್ನು ಸಾಕಷ್ಟು ಕಂಟ್ರೋಲ್ ನಲ್ಲಿ ಇಡೋದಕ್ಕೆ ನಮ್ಮ ಸರ್ಕಾರ ಬಹಳಷ್ಟು ಕ್ರಮಗಳನ್ನ ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಭಾರತದ ಪ್ರಜೆಗಳು ಈ ಎಲ್ಲಾ ಸಮಸ್ಯೆಗಳ ಒಂದು ನಿವಾರಣೆ ಸರ್ಕಾರದ್ದು ಅಂತ ಹೇಳಿ ಏಕಮುಖವಾಗಿ ಯೋಚನೆ ಮಾಡದೆ ತಮ್ಮ ತಮ್ಮ ಹಂತಗಳಲ್ಲಿ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡೋದೇನಿದೆ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಆದಷ್ಟು ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ನಮ್ ಕೈಲಿ ಏನು ಸಾಧ್ಯ ಆಗುತ್ತೋ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವೇ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಪಾಠದ ವಿವರಣೆಯಾಗಿತ್ತು ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹತ್ರ ಬರ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ಅನ್ನು ನಿರಂತರವಾಗಿ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ